ನಟ ಶಿಶಿರವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದ್ಭುತವಾದಂತ ನಟರು ಕುಲಬದು ಮೂಲಕ ಇವರು ತುಂಬಾನೇ ಫೇಮಸ್ ಆದ್ರು ವೇದ ಪಾತ್ರವನ್ನ ನೋಡಿರ್ತೀರಾ ಆ ವೇದ ಪಾತ್ರವನ್ನ ಮಾಡ್ತಾ ಇದ್ದಂತ ನಟ ಈ ಶಿಶಿರವರೇ ಇದಕ್ಕೂ ಮುನ್ನ ಇವರು ಪುಟ್ಗೋಬ್ರಿಯಲ್ಲೂ ಕೂಡ ನಡೆಸಿದ್ರು ಸೋ ಹೀಗೆ ಒಂದರ ನಂತರ ಒಂದು ಧಾರಾವಾಹಿಗಳಲ್ಲಿ ನಡೆಸುತ್ತಾ ಬಂದರು ಬೇರೆ ಬೇರೆ ಭಾಷೆಯ ಧಾರಾವಾಹಿಗಳು ಕೂಡ ನಡೆಸುತ್ತಿದ್ದಾರೆ ತೆಲುಗಿನ ಧಾರಾವಾಹಿಗಳು ಕೂಡ ಶಿಶಿರವರು ತುಂಬಾನೇ ಫೇಮಸ್ ಜೊತೆಗೆ ಶಿಶಿರವರು ಸಿನಿಮಾ ರಂಗದಲ್ಲೂ ಕೂಡ ತಮ್ಮ ಛಾಪನ ಮೂಡಿಸಿದ್ದಾರೆ ಒಂದೆರಡು ಸಿನಿಮಾದಲ್ಲೂ ಕೂಡ ನಡೆಸಿದ್ದಾರೆ ಆದರೆ ಒಂದು ಸಿನಿಮಾ ತಕ್ಕ ಮಟ್ಟಿಗೆ ಓಡಿದೆ ಅಷ್ಟೇನೆ ಅಲ್ಲದೆ ಶಿಶಿರ್ ಅವರು ಬಿಗ್ ಬಾಸ್ ಗೆ ಹೋಗುವ ಎಲ್ಲ ಲಕ್ಷಣವೂ ಕೂಡ ಇದೆ ಇವರಿಗೆ ಆಫರ್ ಬಂದಿತ್ತು ಕಳೆದ ಸೀಸನ್ ಅಲ್ಲಿ ಅಂತ ಹೇಳಲಾಗುತ್ತಿದೆ ಆದರೆ ಇವರೇ ಹೋಗಿಲ್ಲ ಉದ್ಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತ ಸೇವಂತಿ ಧಾರಾವಾಹಿ ಕೂಡ ಶಿಶಿರ್ ಅವರು ನಟನೆ ಮಾಡ್ತಿದ್ರು ಜೊತೆಗೆ ತೆಲುಗಿನ ಧಾರಾವಾಹಿ ಜೊತೆಗೆ ಸಿನಿಮಾ ಶೂಟಿಂಗ್ ಈ ರೀತಿ ತುಂಬಾನೇ ಬ್ಯುಸಿ ಆಗಿರ್ತಾರೆ ಶಿಶಿರ್ ಅವರು ಸುಮಾರು 8 ವರ್ಷದ ಹಿಂದೆ ಇವರು ಕೋಳಿ ರಮ್ಯ ಅವರನ್ನ ಮದುವೆ ಆಗಿದ್ರು ಆದರೆ ಕೆಲವಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಬೇರ್ಪಟ್ಟಿದ್ರು ಅಂತ ಹೇಳಲಾಗಿದೆ ಪತ್ನಿಯನ್ನು ಕಳೆದುಕೊಂಡು ಈಗ ಒಂಟಿತನವನ್ನ ಅನುಭವಿಸುತ್ತಿದ್ದಾರೆ ಹೌದು ಪತ್ನಿಯ ಜೊತೆಗಿಲ್ಲ ಈಗ ಶಿಶಿರ್ ಅವರು ಬೇರೆ ಬೇರೆಯಾಗಿ ತುಂಬಾನೇ ವರ್ಷ ಕಳೆದೋಗಿದೆ ಒಂಟಿ ಜೀವನ ನಡೆಸುವುದು ಬಹಳಷ್ಟು ಕಷ್ಟ ಅದು ಶಿಶಿರ್ ಅನುಭವಿಸುತ್ತಿದ್ದಾರೆ ಆದರೆ ಇವರು ಪ್ರತಿನಿತ್ಯ ಬ್ಯುಸಿ ಆಗಿರುವಂತ ಕಾರಣ ಅಷ್ಟಾಗಿ ಅವರಿಗೆ ಫೀಲ್ ಆಗೋದಿಲ್ಲ ಯಾಕೆಂದ್ರೆ ಹೈದರಾಬಾದ್ ಅಂತ ಬೆಂಗಳೂರು ಅಂತ ಪ್ರತಿನಿತ್ಯ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರ್ತಾರೆ ಇಲ್ಲ 15 ದಿನ ಶೂಟಿಂಗ್ ಇದ್ರೆ ಅಲ್ಲ 15 ದಿನ ಶೂಟಿಂಗ್ ಇರುತ್ತೆ ಸೋ ರೀತಿ ಕಾಲವನ್ನ ತಳ್ಳುತ್ತಿದ್ದಾರೆ ನಿಮಗೂ ಕೂಡ ಶಿಶಿರ್ ಅವರು ಇಷ್ಟನ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ